ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಸೌಹಾರ್ದ ಪೂರ್ವಭಾವಿ ಸಭೆ. ಹೌದು, ಯಲಬುರ್ಗಾ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆದ ಹೋಳಿ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಸೌಹಾರ್ದ ಪೂರ್ವ ಸಭೆ ನಡೆಯಿತು. ಸಿಪಿಐ ಮೌನೇಶ್ವರ್ ಮಾಲಿ ಪಾಟೀಲ್ ಮಾತನಾಡಿ, ಎಲ್ಲರಿಗೂ ಹೋಳಿ ಮತ್ತು ರಂಜಾನ್ ಹಬ್ಬಗಳು ಈ ವರ್ಷ ಕೂಡಿ ಬಂದಿರುವ ಹಿನ್ನೆಲೆ ಶಾಂತಿ ಸೌಹಾರ್ದ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಎರಡು ಸಮಾಜದ ಮುಖಂಡರು ಶಾಂತಿ ಸೌಹಾರ್ದಯುತವಾಗಿ ಹಬ್ಬ ಆಚರಣೆ ಮಾಡಬೇಕು. ಯಲಬುರ್ಗಾ ತಾಲೂಕು ಶಾಂತಿಗೆ ಹೆಸರಾದ ತಾಲೂಕು. ಇಲ್ಲಿ ಇದುವರೆಗೂ ಯಾವ ಕೋಮು ಗಲಭೆ ಘಟನೆಗಳು ನಡೆದಿಲ್ಲ. ಇಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆ, ಇದನ್ನೇ ಮುಂದುವರಿಸಿಕೊಂಡು ಹೋಗಬೇಕು. ಇಲ್ಲಿಯ ನಾಗರಿಕರು ಕಾನೂನಿಗೆ ಗೌರವ ಕೊಡುತ್ತಿರುವುದು ನಮಗೆ ಸಂತೋಷವಿದೆ. ಅದೇ ರೀತಿ ನಿಮ್ಮ ಜೊತೆ ನಾವಿರ್ತೇವೆ, ನೀವು ನಮಗೆ ಸಹಕಾರವನ್ನು ನೀಡಬೇಕು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಗಲಭೆಗೆ ಅವಕಾಶ ಮಾಡಿಕೊಡಬಾರದು. ಹಾಗೇನಾದರೂ ಕಂಡು ಬಂದಲ್ಲಿ ನಿಮ್ಮಲ್ಲಿಯೇ ಬಗೆಹರಿಸಿಕೊಳ್ಳಿ. ಅದನ್ನು ಮೀರಿ ನಮ್ಮ ಪೊಲೀಸ್ ಠಾಣೆಗೆ ಬಂದವರೇ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಅಂದಯ್ಯ ಕಾಳಿಮಠ ಮಾತನಾಡಿ, ಪಟ್ಟಣದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಯಾವುದೇ ಹಬ್ಬ ಬಂದರೂ ನಾವೆಲ್ಲರೂ ಒಟ್ಟಾಗಿ ಕೂಡಿಕೊಂಡು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎರಡು ಸಮಾಜದವರು ಉತ್ತಮ ಸ್ನೇಹ ಬಾಂಧವ್ಯದೊಂದಿಗೆ ನಮ್ಮ ಹಬ್ಬದಲ್ಲಿ ಅವರು ಅವರ ಹಬ್ಬದಲ್ಲಿ ನಾವು ಭಾಗವಹಿಸುತ್ತೇವೆ. ನಮ್ಮ ಅವರ ಮಧ್ಯೆ ಅಂತ ಭಿನ್ನಾಭಿಪ್ರಾಯ ಇಲ್ಲ, ಹಾಗಾಗಿ ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗೋದಿಲ್ಲ ಅಂತ ಹೇಳಿದರು. ಮುಖಂಡ ಅತರ್ ಸಾಬ್ ಖಾಜಿ ಮಾತನಾಡಿ, ನಮ್ಮೂರಿನಲ್ಲಿ ಇಂದಿನಿಂದಲೂ ಹಿಂದೂ ಮುಸ್ಲಿಂ ಮಧ್ಯೆ ಯಾವುದೇ ತೊಂದರೆಗಳು ನಡೆದಿಲ್ಲ. ಅದಕ್ಕೆ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಆಗೋದಕ್ಕೆ ಬಿಟ್ಟಿಲ್ಲ. ಸಣ್ಣ ಪುಟ್ಟ ಘಟನೆಗಳು ನಡೆದರೂ ಎರಡು ಸಮಾಜದ ಮುಖಂಡರು ತಾವೇ ಬಗೆಹರಿಸಿಕೊಳ್ತಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ PSI ವಿಜಯ ಪ್ರತಾಪ್, ಮುಖಂಡರಾದ ಅಂಧನಗೌಡ ಉಳ್ಳಾಗಡ್ಡಿ, ರೇವಣಪ್ಪ ಎರೆಕುರುಬರ್, ವೈರಣ್ಣ ಉಳ್ಳಾಗಡ್ಡಿ, ಅಮರೇಶ್ ಹುಬ್ಬಳ್ಳಿ, ಬಸಲಿಂಗಪ್ಪ ಕೊತ್ತಲ್, ಸುರೇಶ್ ಗೌಡ, ಶಿವನ್ಗೌಡ, ಕಳಕಪ್ಪ ತಳವಾರ್, ಹನುಮಂತ್ ಭಜಂತ್ರಿ, ವಸಂತ್ ಭಾವಿಮನಿ, ಮೈಬು ಸಾಬ್ ಮಖಂದರ್, ಬೊಡ್ನ ಸಾಬ್ ದಫೇದಾರ್, ಎಂಎನ್ ನದಾಬ್, ಬಾಬು ಸಾಬ್ ಕುಂದಗೋಳ, ರಿಯಾಜ್ ಖಾಜಿ ಹಾಗೂ ಎಲ್ಲಾ ಪೊಲೀಸ್ ಸಿಬ್ಬಂದಿ ಹಾಗೂ ಹಿಂದೂ ಮತ್ತು ಮುಸ್ಲಿಂ ಎರಡು ಸಮಾಜದ ಮುಖಂಡರು ಭಾಗವಹಿಸಿದರು. ಕ್ಯಾಮರಾಮನ್ ಸಿ ಆದಿ ಜೊತೆ ಮಲ್ಲಿಕಾರ್ಜುನ್ ಅಡ್ಗಪದ್, NKS24 ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಸಿಬ್ಬಂದಿಗೆ ಇಟ್ಟು ಇದು ಮಾಡಿದಪ್ಪ ಶುರು ಆಗುತ್ತೆ ಅಂತಂದೇಳಿ ಅದು ಹೋಳಿ ಹುಣ್ಣಿಮೆ ಆಯಿತು. ಈಗ ರಂಜಾನಿಂದ ಏನೈತೆ ನಮ್ಮದು ಇನ್ನೂ ಎಂಟು ಮತ್ತು ಇನ್ನೂ ಮುಂದೆ ಮುಂಚಾಗುತ್ತೆ ರಂಜಾನ ಹಬ್ಬ ಆಗೋದು. ಆದರೆ ಅವತ್ತೇನೈತೆ ನಾವು ಯಾಜಿದ್ದು ಯಲಬುರ್ಗ ಮುಸುಕಿಲಿಂದ ಹೇಳ್ಕೊಳ್ತಾನೆ ನಾವು ಈದ್ಗಾ ಮೈದಾನಕ್ಕೆ ಹೋಗಿ ಅಲ್ಲಿ ಆಚರಣೆ ಮಾಡಿ ಬಂದಿಂದ ಎಲ್ಲರೂ ಮತ್ತೆ ಹಬ್ಬ ಆಚರಣೆ ಮಾಡ್ತಿದ್ವಿ. ಅದು ಈಗ ಆ ಸಮಯದೊಳಗೂ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಕೆಲವೊಬ್ಬರು ಯಾವುದೇ ಒಂದು ಅಹಿತಕರ ಘಟನೆ ನಡೀಲಾರಂದಾಗ ಸಿಬ್ಬಂದಿಯನ್ನು ಏರ್ಪಡಿಸಿ ಇಲ್ಲಿ ನಾವು ವಿಶ್ವಾಸ ತಮ್ಮದು ಕೊಡ್ತೀವಿ. ಯಾಕಂದ್ರಪ್ಪ ಕೆಲಸಿರ್ತಾರೆ ಯಾವ ಸಾಹೇಬ್ ಬಂದ್ರೂ ಈ ಒಂದು ಕಾರ್ಯಕ್ರಮ ನಿರ್ವಹಿಸಿರ್ತ ಅದು ವಿಶೇಷವಾಗಿ ಈ ಒಂದು ಈ ವರ್ಷದ ಒಂದು ಕಾರ್ಯಕ್ರಮ. ಯಾಕಂದ್ರೆ ಎರಡು ಹಬ್ಬ ಮಕ್ಕಳೇ ಬಂದವು, ಅದಕ್ಕೆ ಏನು ಅಂಥವು ಏನು ಅಹಿರತಕ್ಕ ಘಟನೆ ಆಗಬಾರ್ದು, ಒಳ್ಳೆ ರೀತಿಯಿಂದ ಆಚರಣೆ ಮಾಡ್ಬೇಕಂತೇಳಿ ಒಂದು ಈ ಮುನ್ಸೂಚನೆ ಎಲ್ಲರಿಗೂ ತಿಳಿಸೋದು ಒಂದು ಒಳ್ಳೆ ಒಂದು ಸಂದೇಶ. ಆದ ಕಾರಣ ಇವತ್ತಿನ ದಿವಸ ನಾವು ನಮ್ಮ ನಗರದಲ್ಲಿ ಯಾವುದೇ ಹಬ್ಬ ಆದ್ರೂ ಅಗ್ದಿ ಸೌಹಾರ್ದಿಂದ ನಾವು ಆಚರಣೆ ಮಾಡ್ತೀವಿ. ಕೆಲವರು ಅಂತಮ್ಗಳಾಗೆ ಈಗ ಆಚರಣೆ ಮಾಡ್ತೀವಿ, ಅವ್ರ ಹಬ್ಬ ನಾವು ಮಾಡ್ತೀವಿ, ನಮ್ಮ ಹಬ್ಬ ಅವರು ಮಾಡ್ತಾರೆ. ಆಗೇನು ಯಾವುದೂ ಗಲಭೆ ಆಗ್ತದೆ, ಯಾವುದೋ ಒಂದು ಐವತ್ತು ಘಟನೆ ನಡೆಯಂತಾಗ ನಮ್ಮ ಹಿರಿಯರು ಮಾಡೋದಿಲ್ಲ, ಅವ್ರ ಹಿರಿಯರು ಮಾಡೋದಿಲ್ಲ. ಅದನ್ನ ಅಲ್ಲೇ ಕ್ಷಮೆ ಮಾಡಿ ಅಂತ ಏನು ಅಲ್ಲೇ ಕ್ಷಮೆ ಮಾಡಿ ಬಿಟ್ಟು ಆಚರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ.